ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡ. ಗೈಸ್, ಇವತ್ತಿನ ಬಿಡದಲ್ಲಿ ತಮ್ಮದಲ್ಲಿ ನೋಡಿರೋ ರೀತಿ ನ್ಯೂ ಟ್ರೆಂಡಿಂಗ್ ಲೋಗೋ ಪಿಪ್ಫೈಲ್ ಪ್ರೆಸೆಂಟ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಹಾಗೂ ಅದನ್ನ ಯಾವತ್ತು ಡೌನ್ಲೋಡ್ ಮಾಡ್ಕೊಳೋದು, ಅದನ್ನ ಯಾವತ್ತು ಎಡಿಟ್ ಮಾಡ್ಕೊಳೋದು ಅಂತ ಕೂಡ ಇದೇ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಬಂದು ಪಾಸ್ವರ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ವೀಡಿಯೋನ ಎಂಡ್ ತನಕ ನೋಡ್ಕೊಳ್ರಿ. ಪಾಸ್ವರ್ಡ್ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ. ಪಾಸ್ವರ್ಡ್ ಅಂತ ಹೆಸರು ಕಾಣ್ತಿದೆಯಲ್ಲ, ಅಲ್ಲಿ 4 digit ಫ್ರೆಂಡ್ಸ್, 4 ಇರ್ತವೆ. ನೀವು ವೀಡಿಯೋನ ಎಂಡ್ ತನಕ ನೋಡ್ಕೊಳ್ಳಿ, ಸಿಗ್ತವೆ ಫ್ರೆಂಡ್ಸ್. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ, ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಎಂಟರ್ಪ್ರೈಸ್ ಓಪನ್ ಅಂತ ಇದಕ್ಕೆ ಪಾಸ್ವರ್ಡ್ ಎಂಟರ್ ಮಾಡ್ಕೋಬೇಕು. ನಾನು ಮೊದಲಿಗೆ ಹೇಳಿದ ರೀತಿ ನಿಮಗೆ ವೀಡಿಯೋನ ಎಂಡ್ ತನಕ ನೋಡ್ಕೊಂಡ್ರೆ ಪಾಸ್ವರ್ಡ್ ನಿಮಗೆ ಶೋ ಆಗುತ್ತೆ. ಈಗ ಪಾಸ್ವರ್ಡ್ನ ಎಂಟರ್ ಮಾಡ್ಕೊತೀನಿ. ಪಾಸ್ವರ್ಡ್ ಎಂಟರ್ ಮಾಡ್ಕೊಂಡಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಷ್ಟೇ ನಿಮಗೆ ರೆಡಿಕೇಟ್ ಅಂತ ಮೇಲೆ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಸೀರಾ ಪಿಪ್ಫೈಲ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಮೇಲೆ ಯಾರೋ ಮಾರ್ಕ್ ಅಂತಿದೆ ಅಲ್ಲಿ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತೀರಿ. ನೀವು ಡೌನ್ಲೋಡ್ ಮಾಡ್ಕೊಂಬ್ರೆ ಸಿಂಪಲ್ಲು, ನೀವು ಸೀರಾ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಂಡು ನ್ಯೂ ಟೆಕ್ಸ್ನ ಡಿಲೀಟ್ ಮಾಡ್ಕೊಳ್ಳಿ. ನ್ಯೂ ಟೆಕ್ಸ್ನ ಡಿಲೀಟ್ ಮಾಡ್ಕೊಂಡು ಮೇಲೆ 3 ಡಾಟ್ಗಳನ್ನು ಕಾಣ್ತಿದ್ದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಪಿಪ್ಫೈಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಬಾಕ್ಸ್ ಟೈಪಲ್ಲಿ ಪಿಪ್ಫೈಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಡ್ರ್ಯಾಗ್ ಮಾಡ್ಕೊಂಬಂದರೆ ನಿಮಗೆ ಟ್ರೆಂಡಿಂಗ್ ನ್ಯೂ ಲೋಗೋ ಪಿಪ್ಫೈಲ್ ಅಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನ್ ಆ್ಯಡ್ ಕೊಟ್ಟು ಕನ್ಫರ್ಮೇಷನ್ಗೆ ಓಕೆ ಕೊಟ್ಟರೆ ನಿಮಗೆ ಇಂಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಇಂಪೋರ್ಟ್ ಆಗುತ್ತೆ ಇದೇ ರೀತಿ ಇರುತ್ತೆ, ಸಿಂಪಲ್ ಆಗಿರುತ್ತೆ ಮಾತ್ರ ಲೋಗೋ. ಬೇಕೊಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇಲ್ಲೇನಿಲ್ಲ, ಸಿಂಪಲ್ಲು ಸಿ ಎಸ್ ಕ್ರಿಯೇಷನ್ಸ್ ಅಂತ ಕಂತಿದೆಯಲ್ಲ ಅದು ಲಾಕ್ ಆಗಿರುತ್ತೆ. ರನ್ ಲಾಕ್ ಮಾಡಿಕೊಂಡು ನೀವು ಅದನ್ನೇ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿ ಎಸ್ ಅಂತ ಐತಲ್ಲ, ನಿಮಗೇನು ನಿಮಗೆ ಇಷ್ಟ ಬಂದು ಎಡಿಟ್ಸ್ ಅಂತೆಲ್ಲ ಯಾರು ಕೊಟ್ಕೋಬೋದು. ನಿಮ್ಗೆ ಏನು ಬೇಕಾದ್ರೂ ಕೊಟ್ಕೋಬೋದು. ನಾನು ಸಿ ಎಸ್ ಕ್ರಿಯೇಷನ್ಸ್ ಅಂತ ಕೊಟ್ಟಿದ್ದೀನಲ್ಲ, ಇವ್ರನ್ನೇನೆಲ್ಲ ಎ ಎಸ್ ಅಂತ ನಿಮಗೆ ಮಾಡಿ ತೋರಿಸ್ತೀನಿ. ಏನೋ ಸಿಂಪಲ್ ಕ್ರಿಯೇಷನ್ಸ್ ಅನ್ನೋದು ನಿಮಗೆ ಬೇಗ ಅಂತ ತೆಗಿರಿ, ಇಲ್ಲಾಂದರೆ ಅದನ್ನೇ ಹಾಕ್ಕೊಳ್ಳಿ. ಎ ಎಸ್ ಅಂತ ಹಾಕೊಂಡು ಪೂರ್ತಿ ನೀವೆಲ್ಲ ಕ್ಯಾಪಿಟಲೈಸ್ ಮಾಡ್ಕೊಳ್ಳಿ. ಕ್ಯಾಪಿಟಲೈಸ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸೆಂಟ್ರಲ್ಲಿಗೆ ಅಲೈನ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಅಲೈನ್ಮೆಂಟಿಗೆ ಹೋಗಿ ಸೆಂಟ್ರಲ್ಲಿ ಅಲೈನ್ಮೆಂಟ್ ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಅಂದರೆ ನಿಮಗೇನೋ ಬ್ಯಾಗ್ರೌಂಡ್ ಕಲರ್ ಚೇಂಜ್ ಮಾಡ್ಕೋಬೇಕು ಅಂದರೆ ಸಿಂಪಲ್ಲು ಮರ್ಜ್ ಆಪ್ಷನ್ಗೆ ಹೋಗಿ ಮತ್ತೆ ಬ್ಯಾಗ್ರೌಂಡ್ ಕ್ಲಿಕ್ ಮಾಡಿಕೊಂಡು ಕಲರ್ ಫಿಲ್ಟ್ರಿಗೆ ಬಂದುಬಿಟ್ಟು ಯು ಮೇಲೆ ಇರ್ತಾ ಅಲ್ಲ, ಅದ್ರ ಮೇಲೆ ಹೈ ಮತ್ತು ಲೋ ಮಾಡ್ಕೊಂಬ್ರೆ ನಿಮಗೆ ಬೇಕಾದ ಕಲರ್ ಸಿಗುತ್ತೆ ಫ್ರೆಂಡ್ಸ್. ನಿಮ್ಗೆ ಯಾವ ಕಲರ್ ಬೇಕಾದ್ರೆ ಇಟ್ಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆದ್ರೆ ಇಲ್ಲಾಂದರೆ ಅದೇ ಬೇಕು ಅಂತಂದರೆ ಅದಕ್ಕೆ ಡೌನ್ಲೋಡ್ ಮಾಡ್ಕೋಬೋದು. ನೋಡೋದಲ್ಲ ಫ್ರೆಂಡ್ಸ್, ಇವತ್ತಿನ ನೋಡೋ ಇಷ್ಟ ಆಯಿತು, ಇವ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತೇವೆ. ಮುಂದಿನ ನೋಡೋದ್ರೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಗುಡ್ ಬೈ.